ಪ್ರಸಂಗ ಮಾಡಿದ್ರೆ, ಪ್ರೀಚ್ ಮಾಡಿದ್ರೆ ನಮ್ಮೊಳಗಡೆ ಏನಿರಬೇಕು? ಆಸೆ ಬರಬೇಕು. ಅಯ್ಯೋ ನಾನು ಚೆನ್ನಾಗಾಗಬೇಕು, ನಾವು ಮಹಿಮೆ ಮಹಿಮೆ ಗ್ಲೋರಿ 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 ಅಂತ ಪ್ರೇಯರ್ ಮಾಡೋದಲ್ಲ ಗ್ಲೋರಿ. ಈಗ ದೇವರ ಮಹಿಮೆ ಇಳಿದು ಬರ್ತೈತೆ ಅನ್ನೋದಲ್ಲ ಗ್ಲೋರಿ. ಗ್ಲೋರಿ ಯಾವುದು ಅಂದರೆ ನೀವು ಚೆನ್ನಾಗಿದ್ದರೆ ಗ್ಲೋರಿ ತಂದೆಗೆ. ಸಾಲ ನಾವು ಕೊಡೋ ಥರ ಆಗಬೇಕು ಅಂದರೆ ಫಸ್ಟು ನಾನು ಸಾಲ ತೊಗೊಳ್ಳಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಬರಬೇಕು ಫಸ್ಟು. ಡೆಟ್ ಕ್ಯಾನ್ಸಲೇಷನ್ ಆಗೋದಕ್ಕಿಂತ ಮುಂಚೆ ಮತ್ತೆ ನಾನು ಡೆಟ್ಗೆ ಹೋಗೋದಿಲ್ಲ, ಮತ್ತೆ ನಾನು ಸಾಲಕ್ಕೆ ಹೋಗೋಲ್ಲ ಅನ್ನೋ ನಮ್ಮ ಮೈಂಡಿಗೆ ನಮ್ಮ ಫಸ್ಟ್ ಬರಬೇಕು. ದೆನ್ ಓನ್ಲಿ ಗಾಡ್ ವಿಲ್ ವರ್ಕ್ ಫಾರ್ ಅಸ್. ಸಾಲ ಅನ್ನೋದು ಸ್ಟಾರ್ಟಿಂಗ್ ಸಾಲ ತೊಗೊಂಡು ಖರ್ಚು ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ, ಹೋಗ್ತಾ 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 ಅದೊಂದು ಪಾಯ್ಸನ್ ಥರ ಆಗ್ಬಿಡುತ್ತೆ. ನೀವೇನು ಆಸೆ ಪಡ್ತೀರೋ ನಿಮ್ಮ ಡಿಸೈರ್ಸ್ನ ನೆರವೇರಿಸೋದಕ್ಕೆ ಫೈನಾನ್ಷಿಯಲ್ ರೆಡಿಗಿರ್ತಾರೆ. ಸರ್ ನಿಮಗೆ ಟಿ ವಿ ಬೇಕಾ, ನಾವು ಫೈನಾನ್ಸ್ ಮಾಡ್ತೀವಿ. ಸೋಫಾ ಬೇಕಾ, ಬಜಾಜ್ ಫೈನಾನ್ಸ್ ಇದೆ. ಆ ರೀತಿ ನಮಗೆ ತುಂಬ ಆಸೆ ಇರುತ್ತೆ ನೋಡಿ. ಇ ಎಮ್ ಐಯಲ್ಲಿ ಅದು ತೊಗೊಬೇಕು ಅಂತ ಆಸೆ, ಇದು ತೊಗೊಬೇಕು ಅಂತ ಆಸೆ, ಗಾಡಿ ತೊಗೊಬೇಕು ಅಂತ ಆಸೆ, ಕಾರ್ ತೊಗೊಬೇಕು ಅಂತ ಆಸೆ, ದೊಡ್ಡ ದೊಡ್ಡ ಟಿ ವಿ ತೊಗೊಬೇಕು ಅಂತ, ಹೋಮ್ ಥಿಯೇಟರ್ ತೊಗೊಬೇಕು. ನೋಡಿ ಇವಾಗ ನಿನ್ನ ಖರ್ಚಿಗೆ ಎಷ್ಟು ಬರ್ತಾ ಇದೆ ಅಷ್ಟರಲ್ಲೇ ನೀನು ಹೋಗ್ತಾ ಇರು. ದೇವರು ಅದ್ಭುತ ಮಾಡ್ತಾರೆ. ಇ ಎಮ್ ಐ ಇಲ್ಲದೆ ತೊಗೊಳತಾರೆ, ದೇವ್ರ ಮಿರಾಕಲ್ ಮಾಡ್ತಾರೆ. ಇವತ್ತು ನಿನ್ನ ಫೈನಾನ್ಸ್ಗೆ ದೇವ ದೂತರುಗಳು ಕಾವಲಿರ್ತಾರೆ. ಇವತ್ತಿಂದ ನಿನ್ನ ದುಡ್ಡು ಲಾಸ್ ಆಗೋದಿಲ್ಲ, ನಿನ್ನ ದುಡ್ಡು ನಷ್ಟ ಆಗೋದಿಲ್ಲ. ಯೇಸುವಿನ ನಾಮದಲ್ಲಿ ದೇವ ದೂತರುಗಳು ನಿನ್ನ ದುಡ್ಡನ್ನು ಡಬಲ್ ಆಗಿ ಲಾಸ್ ಆಗಿದ್ದನ್ನೆಲ್ಲ ತೊಗೊಂಬರ್ತಾರೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಕಮಾಂಡ್ ಏಂಜಲ್ಸ್ ಟು ವರ್ಕ್ ಫಾರ್ ಯು.